ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜಗ್ಗಿ ಸರ್ಗೂ ನಮಸ್ಕಾರಗಳು. ಎಲ್ಲ ಕಲಾವಿದರಿಗೂ ನನ್ನ ಕಡೆಯಿಂದ ಪ್ರೀತಿಯ ವಂದನೆಗಳು. ಯಾಕೆ ಅಂದರೆ ಈ ಸಿನಿಮಾ ನನಗೆ ತುಂಬ ಚಿಕ್ಕ ಪಾತ್ರ ಆದರೂ ಒಂದು ಹೆಸರು ತಂದುಕೊಡೋ ಪಾತ್ರ ಅಂತ ನನಗನ್ಸುತ್ತೆ. ವಿಜಯ ಪ್ರಸಾದ್ ಸರ್ ಸಿನಿಮಾಗಳೆಲ್ಲ ಮಾಡಿದ್ದೀನಿ, ಬಟ್ ಅವ್ರು ಹಿಂದಿನ ದಿನವೇ ನನಗೆ ಕಾಲ್ ಮಾಡಿ ಹೇಳಿದರು ಈ ಥರನೇ ಇದೇ ಪಾತ್ರ ನೀವು ಮಾಡ್ತೀರಾ ಅಂತ ನನಗೆ ಕೇಳಿದ್ರು. ಅವ್ರ ಜೊತೆ ವರ್ಕ್ ಮಾಡೋದೇ ಒಂದು ಸಂತೋಷದ ವಿಷಯ. ಹಾಗಾಗಿ ಈ ಸಿನಿಮಾ ಮಾಡಿ ಒಂದು 2 ದಿನ ಆದಮೇಲೆ ನನಗೆ ಮಲಯಾಳಂ ಮೋಹನ್ ಲಾಲ್ ಅವ್ರ ಜೊತೆ ಒಂದು ಅವಕಾಶ ಬಂತು. ನನಗಿದು ತುಂಬ ಹೆಮ್ಮೆ ಪಡುವಂಥ ವಿಷಯ. ಸೀರಿಯಲ್ಲು ಸುಮಾರು 5 ವರ್ಷ 2000 ಎಪಿಸೋಡ್ಗಳೆಲ್ಲ ಸೀರಿಯಲ್ಗಳು ಮಾಡಿರ್ತೀನಿ. ಆದರೆ ಸಿನಿಮಾ ಅಂತ ಬಂದಾಗ ನನಗೆ ವಿಜಯಪ್ರಸಾದ್ ಡೈರೆಕ್ಷನಲ್ಲಿ ವರ್ಕ್ ಮಾಡಬೇಕಂತ ನಂಗೆ ತುಂಬ ವರ್ಷದ ಆಸೆ ಇತ್ತು. ಹಾಗಾಗಿ ಅವ್ರ ಸಿನಿಮಾ ಒಂದು 3 ಸಿನಿಮಾನು ನಾನು ಮಾಡಿದ್ದೀನಿ. ಸೊ ಚಿಕ್ಕ ಪಾತ್ರ ಆದರೂ ಜಗ್ಗೇಶ್ ಅವ್ರ ಜೊತೆ ವರ್ಕ್ ಮಾಡಿದ್ದು ನನಗೆ ತುಂಬ ಒಳ್ಳೆ ಅನುಭವ. ಇದರಲ್ಲೂ ನಾನು ಯೂಸಲಿ ವೆಜಿಟೇರಿಯನ್ನು, ಇದರಲ್ಲೂ ಒಂದು ನಾನ್ ವೆಜ್ ತಿನ್ನೋವಂಥ ಒಂದು ಪಾತ್ರ ಬಂತು. ಹಾಗಾಗಿ ನಾನು ಸರ್ ಇಬ್ಬರೂ ಒಂದು ದೊನ್ನೆ ಬಿರಿಯಾನಿ ತಿನ್ನೋ ಒಂದು ಸೀನ್ ಇದೆ, ಅದನ್ನು ತಿಂದಿಲ್ಲ, ನಾವು ಡವ್ ಮಾಡಿದ್ದೀವಿ ಇಬ್ಬರೂ. ನೀವು ಸಿನಿಮಾದಲ್ಲಿ ನೋಡಿ ತುಂಬ ಚೆನ್ನಾಗಿದೆ. ನನ್ನ ಪಾತ್ರ ಬಂದಾಗ ತುಂಬ ನಗ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಜಗ್ಗೇಶ್ ಅಣ್ಣ ಜೊತೆ ನಾನು ಮೇಲ್ಕೋಟೆ ಮಂಜ ಮತ್ತು ಇದು ಎರಡು ಸಿನಿಮಾ ಅವ್ರ ಜೊತೆ ಮಾಡಿದ್ದೀನಿ. ತುಂಬ ಖುಷಿ ಕೊಡ್ತಿದೆ, ಸಂತೋಷಕ್ಕೆ ಮಾತಾಡೋಕ್ಕಾಗ್ತಿಲ್ಲ. ಹಾಗೆ ನಮ್ಮ ಮ್ಯಾನೇಜರ್ ರಾಜೀವಣ್ಣ ಮತ್ತು ನರೇಶ್ ಅವ್ರಿಗೂ ವಂದನೆಗಳನ್ನ ತಿಳಿಸ್ತೀನಿ. ಎಲ್ರಿಗೂ ನಮ್ಮ ಮೀಡಿಯಾದವ್ರಿಗೂ ಅಷ್ಟೇ ನಮಸ್ಕಾರಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು.